ಇಲ್ಲ, ಸಿನಿಮಾದಲ್ಲಿ ತುಂಬಾ ಶೇರ್ಗಳಿದೆ ಪಾತ್ರ. ಅದನ್ನು ಸಿನಿಮಾ ನೋಡಿದ್ಮೇಲೆ ಶೇರ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಪಾಸಿಟಿವ್ ಶೇಡ, ನೆಗೆಟಿವ್ ಶೇಡ್ ಏನು ಅಂತ. ಒಂದು ಅಂಡರ್ ಕವರ್ ಕಾಪು, ಒಂದು ಇನ್ವೆಸ್ಟಿಗೇಷನ್ ಫಿಲ್ಟರ್, ಒಳ್ಳೆ ಮಾಸ್ ಎಂಟರ್ಟೈನರ್ ಕೂಡ. ಡೆಫಿನೆಟ್ಲಿ ವಿಭಿನ್ನವಾಗಿರುತ್ತೆ, ಒಂದು ಬೇರೆ ಬೇರೆ ರೂಪಗಳನ್ನ ನೋಡ್ಬೋದು. ಇಷ್ಟು ದಿನ ನೀವು ನೋಡಿದ್ದು ಪಾತ್ರಗಳಿಗಿಂತ ಇದು ಬೇರೆಯೇ ರೂಪ. ಅಂದರೆ ಸಿನಿಮಾ ಒಪ್ಕೊಳ್ಳೋಕೆ ಅದು ಕೂಡ ಒಂದು ಕಾರಣ. ಯೂಶ್ವಲಿ ಥ್ರಿಲ್ಲರ್ಗಳಲ್ಲಿ ಪರ್ಫಾರ್ಮೆನ್ಸ್ಗೆ ಏನು ಜಾಗ ಇರುತ್ತೆ ಅನ್ನೋ ಯೋಚನೆ ಸಾಧ್ಯತೆ. ಇದರಲ್ಲಿ ಇಟ್ಸ್ ಮೋರ್ ಲೈಕ್ ಎ ಒನ್ ಮ್ಯಾನ್ ಶೋ. ಇಡೀ ಸಿನಿಮಾ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಕ್ಯಾರೆಕ್ಟರ್ ಮೇಲೆ ಹೊತ್ಕೊಂಡು ನಡೆಸ್ಬೇಕಾಗಿರುತ್ತೆ. ಸೊ ಡೆಫಿನೆಟ್ಲಿ ಒಂದು ರೂಪ ಅಲ್ಲ, ಬೇರೆ ಬೇರೆ ರೂಪಗಳನ್ನ ನೋಡ್ಬೋದು. ಅಂದರೆ ಎಷ್ಟು ಇಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀನಿ, ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ದೀನಿ. ಇದರಲ್ಲಿ ತುಂಬ ಲೀಲಾಜಾಲವಾಗಿ ಅಭಿನಯಿಸೋಕ್ಕೆ ಒಂದಿಷ್ಟು ಅವಕಾಶ ಬೇಕಿತ್ತು. ರೈಟಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ತುಂಬ ಕಲ್ತಿದ್ದು ಅಥವಾ ಎಂಜಾಯ್ ಮಾಡಿದ ಪ್ರೋಸೆಸ್ ಅಂದರೆ ಇಲ್ಲಿ ಒಂಥರ ಒಂದು ಸ್ಟೇಜ್ ಎಕ್ಸ್ಪೀರಿಯೆನ್ಸು. ಇದರಲ್ಲಿ ಸ್ಟೇಜಲ್ಲಿ 3 ತಿಂಗಳು ರಿಹರ್ಸಲ್ ಮಾಡಿ ಆಮೇಲೆ ಸ್ಟೇಜ್ನಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ಆ ಥರ ರಿಹರ್ಸಲ್ಸ್ ಇರಲಿಲ್ಲ, ಸ್ಕ್ರಿಪ್ಟ್ ಓದಿದ್ದೆ. ಆದರೆ ಎಷ್ಟು ಫಾಸ್ಟಾಗಿ ಇತ್ತು ಶೂಟಿಂಗ್ ಪ್ರೋಸೆಸ್ ಅಂದರೆ, ಆದಷ್ಟು ಬೇಗ ಬೇಗ ಬೇರೆ ಬೇರೆ ಥರ ಅಡಾಪ್ಟ್ ಆಗಬೇಕಾಗಿತ್ತು, ಬೇರೆ ಬೇರೆ ಥರ ಚೇಂಜ್ ಆಗಬೇಕಾಗಿತ್ತು. ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್, ರೇಷನ್ ಕಂಪನಿ ಕೇರ್ಸ್ ಅವರು, ಇಡೀ ಟೀಮ್, ಎಲ್ಲ ನ್ಯಾಷನಲ್ ಟೆಕ್ನಿಷಿಯನ್ಸ್ ಇದ್ದರು. ಕಲ್ತಿರೋದು ತುಂಬ ಇದೆ, ಯಾಕೆಂದರೆ ಒಂದು ಸೆಕೆಂಡ್ ಇಡೀ ತಂಡದ ಅಪ್ರೋಚೇ ಬೇರೆ ಇತ್ತು. ರೈಟರ್ಸ್ ಕೂಡ ಅಷ್ಟೇ, ಸುಕೃತ್ ಮತ್ತು ಬಾಲ ಯಂಗ್ಸ್ಟರ್ಸ್, ಅವರ ರೈಟಿಂಗ್ ಅಪ್ರೋಚ್ ಕೂಡ ಬೇರೆ ಥರ ಇತ್ತು. ಸಂಭಾಷಣೆ ಒಳ್ಳೆ ಲರ್ನಿಂಗ್ ಪ್ರೋಸೆಸ್. ಯೂಶ್ವಲಿ ಥ್ರಿಲ್ಲರ್ಸ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಎಲ್ರಿಗೂ ಪಜಲ್ ಸಾಲ್ವ್ ಮಾಡೋದು ಇಷ್ಟ, ಎಲ್ರಿಗೂ ಏನಾಗಿದೆ ಅಂತ ಫಸ್ಟೇ ಗೆಸ್ ಮಾಡೋದು ಇಷ್ಟ. ಸೊ ಥ್ರಿಲ್ಲರ್ಸು ಅದೊಂದು ಕ್ಯೂರಿಯಾಸಿಟಿ ಕಾಪಾಡ್ಕೊಳ್ತವೆ ಕೊನೆವರೆಗೂ. ಹಂಗಾಗಿ ಎಲ್ರಿಗೂ ಥ್ರಿಲ್ಲರ್ಸ್ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಹಂಗಾಗಿನೇ ಮೋಸ್ಟ್ಲಿ ಓ ಟಿ ಟಿ ಥ್ರಿಲ್ಲರ್ಸ್ಗೆ ಅಷ್ಟು ಡಿಮ್ಯಾಂಡ್ ಇರೋದು. ಎಲ್ಲರು 21 hours ಕೂಡ ಅದೊಂದು ಕ್ಯೂರಿಯಾಸಿಟಿನ ತುಂಬ ಚೆನ್ನಾಗಿ ಉಳಿಸ್ಕೊಳ್ಳುತ್ತೆ ಕೊನೆವರೆಗೂ. ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿದೆ. ನನಗೆ ತುಂಬ ಕಾಡಿದ್ದು ದುರ್ಗಾ ಅವರು ಮಾಡಿರುವಂಥ ಪಾತ್ರ ಅದು. ಅಂದರೆ ಕೆಲವೊಂದು ಸಿಚುಯೇಷನ್ಗಳಲ್ಲಿ ಇವತ್ತಿನ ನಮ್ಮ ಹೆಣ್ಮಕ್ಳು ಸಿಗಾಕೊಂಡಾಗ, ಅಂದರೆ ಅವರು ಅಂದರೆ ಹೆಲ್ಪ್ಲೆಸ್ ಸಿಚುಯೇಷನ್ ಇದೆಯಲ್ಲ, ಅದು ತುಂಬ ಹಿಂಸೆ ಕೊಡುತ್ತೆ, ತುಂಬ ಕಾಡುತ್ತೆ. ಆ್ಯಂಡ್ ಫ್ಯಾಮಿಲಿಗಳು ನಾವು ಎಷ್ಟು ಮಟ್ಟಿಗೆ ಅದಕ್ಕೆ ಕಾರಣರಾಗಿರ್ತೀವಿ, ಅಥವಾ ಅವ್ರ ಜೊತೆ ನಿಲ್ಲೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋ ವಿಷಯಗಳೆಲ್ಲ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಅಡ್ರೆಸ್ ಮಾಡಿದ್ದಾರೆ. ನನಗೆ ಅವರು ಸಿನಿಮಾನ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿರೋದಿರ್ಬೋದು, ಬಟ್ ಅವ್ರ ಎಕ್ಸ್ಪೀರಿಯೆನ್ಸ್ ತುಂಬ ದೊಡ್ಡದಿದೆ. ಅವರು ಒಳ್ಳೆ ಆ್ಯಡ್ ಫಿಲ್ಮ್ ಮೇಕರ್, ತುಂಬ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾನು ಕಲ್ತಿರೋದೇ ಜಾಸ್ತಿ, ಸಜೆಷನ್ ಕೊಡುವಂಥದ್ದು ಖಂಡಿತ ಇರಲಿಲ್ಲ. ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವರು ತಿರುವವರೆಲ್ಲ. ತುಂಬ ಸಿನಿಮಾಗಳಿದೆ. ಒಂದು ವರ್ಷದಿಂದ ರಾಕ್ಷಸನ್ ಅಂತ ಒಂದು ಸಿನಿಮಾ ಬಂದಿದೆ ತಮಿಳಲ್ಲಿ, ಅದು ತುಂಬ ಇಷ್ಟ ಆಗಿತ್ತು ರೀಸೆಂಟಾಗಿ. ಆ್ಯಂಡ್ ಧ್ರುವಂಗಳ 16 ಅಂತ ಒಂದು ಸಿನಿಮಾ ತುಂಬ ಚೆನ್ನಾಗಿತ್ತು. ಸದ್ಯಕ್ಕೆ ಎಲ್ಲ ಸಿನಿಮಾಗಳ ಶೂಟಿಂಗ್ ಮುಗಿಸಿ ವಯಸ್ಸೆಲ್ಲ ಶುರು ಮಾಡಬೇಕು, ಬಟ್ ಫಿಟ್ ಆಗಬೇಕು, ರೆಡಿ ಆಗಬೇಕು, ಆ ಪ್ರೊಸೆಸ್ಸಲ್ಲಿ. ಟ್ವೆಂಟಿ ಒನ್ ಅವರ್ಸ್ ಟ್ರೈಲರ್ ನೋಡಿದ್ರಾ? ಡೆಫಿನೆಟ್ಲಿ ನಿಮಗೆ ಟ್ರೈಲರ್ ಕ್ವಾಲಿಟಿ ನೋಡಿರ್ತೀರ, ಸಿನಿಮಾ ಕೂಡ ಅದೇ ಕ್ವಾಲಿಟಿ ಇರುತ್ತೆ. ನಿಮ್ಮನ್ನು ಕೊನೆಯವರೆಗೂ ತುಂಬ ಚೆನ್ನಾಗಿ ಕೂರಿಸ್ಕೊಳ್ಳುತ್ತೆ.
ನಿಮಗೆ ಎಕ್ಸ್ಪೆರಿಮೆಂಟ್ ಅಂತ ಅನಿಸ್ಬೋದು ಟೈಟಲ್ ನೋಡಿ, ಸಿನಿಮಾದ ಪೋಸ್ಟರ್ಗಳನ್ನ ನೋಡಿ, ಟ್ರೈಲರ್ ನೋಡಿ ಎಲ್ಲ. ಡೆಫಿನೆಟ್ಲಿ ಕಮರ್ಷಿಯಲ್ ಎಂಟರ್ಟೈನರ್, ನಿಮಗೆ ಸಿನಿಮಾದ ಒಳಗಡೆ ಇರೋ ಕಂಟೆಂಟು, ಪರ್ಫಾರ್ಮೆನ್ಸು ಎಲ್ಲರೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಥಿಯೇಟ್ರಿಗೆ ಬಂದಿಂಗ್ ಸಿನಿಮಾ.